ಫ್ಯಾಷನ್ ಮತ್ತು ಐಷಾರಾಮಿ ಪ್ರದರ್ಶನ ಕಂಪನಿಯಿಂದ ಭಾರತದ ಉನ್ನತ ಜೀವನ ಮತ್ತು ಶೈಲಿಯ ಪ್ರದರ್ಶನ ಫ್ಯಾಷನ್ ನಿಮ್ಮ ವ್ಯಕ್ತಿತ್ವದ ವಿಸ್ತರಣೆಯಾಗಿದ್ದರೆ ಹೈಲೈಫ್ ಪ್ರದರ್ಶನವು ಮೈಸೂರು ಕಥೆಯನ್ನ ಫ್ಯಾಷನ್ ಪರಿಕರಗಳು ಆಭರಣಗಳು ಮತ್ತು ಅಲಂಕಾರಗಳನ್ನು ಎದ್ದು ಕಾಣುವಂತಹ ಕಥೆಗಳಲ್ಲಿ ಮರುಶೋಧಿಸಲು ಮತ್ತು ಪುನಃ ಬರೆಯಲು ನಿಮಗೆ ಸ್ಫೂರ್ತಿ ನೀಡುತ್ತೆ. ದೇಶದ ಅತ್ಯಂತ ಆಕರ್ಷಕ ವಿನ್ಯಾಸಗಳಿಂದ ಆಯ್ದುಕೊಂಡಿರುವ ಅಂತ್ಯವಿಲ್ಲದ ಕ್ಯೂರೇಟೆಡ್ ಸಂಗ್ರಹಗಳನ್ನು ಎಕ್ಸ್ಪ್ಲೋರ್ ಮಾಡುವ ಮೂಲಕ 2 ದಿನಗಳ ಕಾಲ ನಿಮ್ಮ ನೋಟವನ್ನು ಒಟ್ಟುಗೂಡಿಸಲು ತೊಡಗಿಸಿಕೊಳ್ಳಿ. ಟ್ಯೂನಿಕ್ ಸ್ಕೇಪ್ಗಳು, ಜಾಕೆಟ್ಗಳು ಮತ್ತು ಡ್ರೇಪ್ಗಳು, ಸಮಕಾಲೀನ ಕಟ್ಗಳಲ್ಲಿ ಕ್ರೇಪ್ ಶೈಲಿಯ ಸೊಗಸಾದ ಕಸೂತಿ ಮತ್ತು ವಧುವಿನ ಮೇಳಗಳ ಒಂದು ಶ್ರೇಣಿಯಿಂದ ನಿಮ್ಮ ಅತ್ಯಂತ ಮಹತ್ವದ ಸಂದರ್ಭಗಳಿಗಾಗಿ ಫ್ಯಾಷನ್ ಅನ್ನು ಹುಡುಕಿ. ಆಫರ್ನಲ್ಲಿರುವ ಆಭರಣಗಳು, ಪರಿಕರಗಳು ಮತ್ತು ಅಲಂಕಾರಿಕ ಆಯ್ಕೆಗಳ ಮೂಲಕ ಬ್ರೌಸ್ ಮಾಡುವ ಮೂಲಕ ತಾಜಾ ಆಲೋಚನೆಗಳನ್ನು ಪೂರಕಗೊಳಿಸಿ ಮತ್ತು ಪೂರ್ಣಗೊಳಿಸಿದೆ. ಪ್ಯಾಟ್ರಿಕ್ ಲಿಬೆರಾ, ಹೈಲೈಫ್ ಎಕ್ಸಿಬಿಷನ್ನಲ್ಲಿ ನಿರ್ದೇಶಕ ಶೋಮಿಕಾ ಎಸರಾ, ಹೈಲೈಫ್ ಎಕ್ಸಿಬಿಷನ್ನಲ್ಲಿ ಈವೆಂಟ್ ಆರ್ಗನೈಸರ್ ಶ್ರೀಕಾಂತ್ ಎಸ್, ಕಾರ್ಯಕ್ರಮ ಸಂಯೋಜಕರು ಊರ್ವಶಿ ಹರ್ಷ ಮೇಲಾಂತ, ಮೈಸೂರು ಯೂನಿಯನ್ ನಾರ್ತ್ ಅವೆನ್ಯೂ ಮತ್ತು ಕ್ಲಿಂಗ್ ಬೆವರಿಯಲ್ಲಿ ಸಹಸ್ಥಾಪಕ ಶಿಲ್ಪ ವಿಶ್ವಾಸ್, ವಾಣಿಜ್ಯೋದ್ಯಮಿ ಬುಡಕಟ್ಟು ಕಲ್ಯಾಣ ಸ್ವಯಂ ಸೇವಕ ಧಾನ್ಯ ಶುಶ್ರೂತ ನಿರ್ವಾಹಕರು. 2 ದಿನ ನಡೆಯುವ ಈ ಫ್ಯಾಷನ್ಗೆ ಬೆಳಿಗ್ಗೆ 8 ರಿಂದ ರಾತ್ರಿ 10 ಗಂಟೆಯವರೆಗೂ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಆಯೋಜನೆಯಾಗಿದೆ. ಇಂದಿನ ದಿನ 15ನೇ ತಾರೀಕು ಹೈಲೈಫ್ ಉದ್ಘಾಟನೆ ಆಗಿದೆ. ಹೈಲೈಫ್ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಉದ್ಘಾಟನೆ ಮೈಸೂರಿನಲ್ಲಿ 15ನೇ ತಾರೀಕು ಮತ್ತು 14ನೇ ತಾರೀಕು ಇವತ್ತು ನಾಳೆ ಎರಡು ದಿವಸಗಳ ಕಾಲ ಈ ವಸ್ತು ಪ್ರದರ್ಶನ ಇರುತ್ತೆ. ಇದು ನಮ್ಮ 10ನೇ ಬಾರಿ ಮಾಡ್ತಾ ಇರೋದು. ಇದು ಸಾಧ್ಯವಾಗಿರೋದು ಮಾಧ್ಯಮದವ್ರ ಸಪೋರ್ಟಿಂದ ಮತ್ತು ಎಲ್ಲರೂ ನಮಗೆ ಬಂದು ಮೈಸೂರು ಜನ ಬಂದು ಸಪೋರ್ಟ್ ಮಾಡೋದ್ರಿಂದ ಇದು ಖಂಡಿತ 10ನೇ ಸರಿ ಮಾಡೋ ನಮ್ಗೆ ಅವಕಾಶ ಸಿಕ್ಕು ಚೆನ್ನಾಗಾಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಹೈಲೈಫ್ನಲ್ಲಿ ಏನು ಮುಖ್ಯವಾಗಿರುತ್ತೆ ಅಂದರೆ ಎಲ್ಲ ರಾಜ್ಯಗಳಿಂದ ಅವ್ರವ್ರದ್ದು ಸ್ಪೆಷಾಲಿಟಿ ಏನಿರುತ್ತೋ, ಲಕ್ನೋವಿಂದ ಚಿಕನ್ಕಾರಿ, ರಾಜಸ್ಥಾನದಿಂದ ಬಾಂದಿನಿ, ಆ ಥರ ರಾಜಸ್ಥಾನದಿಂದ, ಲಕ್ನೋವಿಂದ, ವೆಸ್ಟ್ ಬೆಂಗಾಲಿಂದ, ಗುಜರಾತಿಂದ, ಎಲ್ಲ ಕಡೆಯಿಂದ ಬಂದು ಸ್ಟಾಲ್ಸ್ ಹಾಕಿದ್ದಾರೆ. ಬಟ್ಟೆ ಬರೆಗಳಿರುತ್ತೆ, ಆಮೇಲೆ ಜ್ಯುವೆಲ್ರಿ ಇರುತ್ತೆ, ಆಭರಣಗಳಿರುತ್ತೆ, ಹೋಮ್ ಡೆಕೋರ್ ಇರುತ್ತೆ. ಎಲ್ಲರೂ ಬಂದು ಇದನ್ನು ಉಪಯೋಗಪಡಿಸ್ಕೋಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ಯಾವುದೇ ರೀತಿಯಾದ ಎಂಟ್ರಿ ಫೀ ಇರೋದಿಲ್ಲ. ಬೆಳಗ್ಗೆ 10ರಿಂದ 8 2 ದಿವಸ ಕಾಲ ಇದೊಂದು ವಸ್ತು ಪ್ರದರ್ಶನ ಇರುತ್ತೆ. ಎಲ್ಲರೂ ಬಂದು ನಮ್ಗೆ ಸಹಕರಿಸ್ಬೇಕು ಅಂತ ನಿಮ್ಗೆ ಕೇಳ್ಕೊತೀನಿ.